ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಒಂದು ಸಣ್ಣ ಕ್ವಿಕ್ ಅಪ್ಡೇಟ್ ಇತ್ತು. ಕೆ ಪಿ ಎಸ್ ಇಂದ ಒಂದು ರಿವೈಸ್ಡ್ ಟೈಮ್ ಟೇಬಲ್ ಅನ್ನು, ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಇವತ್ತು, ಅಂದರೆ 18/11/2020 ಕೆ ಪಿ ಎಸ್ ಸಿ ಅವರು. ಹಾಗಾದರೆ ಈ ಒಂದು ರಿವೈಸ್ಡ್ ಟೈಮ್ ಟೇಬಲಲ್ಲಿ ಯಾವ ಯಾವ ಪರೀಕ್ಷೆಯ ದಿನಾಂಕವನ್ನು ಚೇಂಜ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ, ಬನ್ನಿ. ಹಾಗಾದರೆ ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗದಿಂದ 5 ಹುದ್ದೆಗಳ ವೇಳಾಪಟ್ಟಿಯನ್ನು ಬಿಟ್ಟಿದ್ದರು ಆಲ್ಮೋಸ್ಟ್ ಒಂದು 11 ಡೇಸ್ ಬ್ಯಾಕ್. ಓಕೆ, ಹಾಗಾದರೆ ಈ ಒಂದು ಹೊಸ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ನೋಡಿ, ಅಸಿಸ್ಟೆಂಟ್ ಕಂಟ್ರೋಲರು, ಎಫ್ ಡಿ ಎ ಮತ್ತು ಎ ಸಿ ಎಫ್, ಈ ಒಂದು ಪರೀಕ್ಷೆಗಳ ದಿನಾಂಕಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆದರೆ ಬದಲಾವಣೆ ಆಗಿರ್ತಕ್ಕಂಥದ್ದು ಕೇವಲ ಕೆ ಎಸ್ ಮೇನ್ಸ್ ಮತ್ತು ಎಸ್ ಡಿ ಎ ಎಕ್ಸಾಮ್ದು, ನೆನ್ಪಿಡ್ರಿ. ಓಕೆ, ಹಾಗಾದರೆ ಈ ಒಂದು ದಿನಾಂಕಗಳು ಯಾವತ್ತಾವತ್ತು ನಡೀತಾವೆ ಅಂತ ಇನ್ನೊಂದ್ಸಲ ಗ್ಲಾನ್ಸ್ ಮಾಡ್ಕೊಂಬಿಡೋಣ. ನೋಡಿ, ಸಹಾಯಕ ನಿಯಂತ್ರಕರ ಹುದ್ದೆಗಳು ಮುಖ್ಯ ಪರೀಕ್ಷೆ ಆ್ಯಸ್ ಯೂಶ್ವಲು, ಹಿಂದೆ ಏನಿತ್ತು ಅದೇ ದಿನಾಂಕಗಳು, ಅಂದರೆ 2020 December 21 to December 24 ನಡೀತಾ ಇದ್ದಾವೆ. ಓಕೆ, ಇನ್ನು ಎಫ್ ಡಿ ಎ ಭಾಳಷ್ಟು ಜನ ವೇಟ್ ಮಾಡ್ತಾ ಇದ್ರಿ. ಈ ಒಂದು ಎಫ್ ಡಿ ಎ ಎಕ್ಸಾಮಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಓಕೆ, ಹಾಗಾದರೆ 23 January and 24 ಏನು ನಡೀತಾ ಇತ್ತು ಹಾಗೆ ನಡೀತಾ ಇದೆ, ಯಾವುದೇ ಬದಲಾವಣೆ ಇಲ್ಲ. ಮತ್ತು ಇನ್ನೊಂದು, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಹುದ್ದೆಗಳಿಗೆ, ಅಂದರೆ ಎ ಸಿ ಎಫ್ಗೆ ಆ್ಯಸ್ ಯೂಶ್ವಲ್ ಸೇಮ್ ಡೇಟು 27/1/2021 to 31/1/2021 ಒಟ್ಟು 4 ದಿನ ಪರೀಕ್ಷೆ ನಡೆಯುತ್ತೆ. ಈ ಚೇಂಜಸ್ ಆಗಿರ್ತಕ್ಕಂಥದ್ದು ಕೆ ಎಸ್ ಮೇನ್ಸ್ದು. ಹಿಂದೆ ಏನಿತ್ತು, 2 January to 5 January ನಡೀತಾ ಇತ್ತು, ಈಗ 40 ದಿನಗಳ ಕಾಲ ಮುಂದಕ್ಕೆ ಹೋಗಿದೆ. 13 February to 16 February ನಡೀತಾ ಇದೆ. ಅಂದರೆ 2021 February 13 to 2021 February 16 ಅಂದರೆ ಒಟ್ಟು 4 ದಿನಗಳ ಕಾಲ ಕೆ ಎಸ್ ಮೇನ್ಸ್ ಎಕ್ಸಾಮ್ ನಡೀತಾ ಇದೆ. 40 days ಮುಂದಕ್ಕೆ ಹೋಗಿದೆ, ನೆನ್ಪಿಡಬೇಕು. ಓಕೆ, ಇನ್ನು ಎಸ್ ಡಿ ಎದು ಕೂಡ ಮುಂದಕ್ಕೆ ಹೋಗಿದೆ. ಹಿಂದೆ 13 and 14 February ನಡೀತಾ ಇತ್ತು, ಈಗ ಅದು ಕೂಡ ಒಂದು ಆಲ್ಮೋಸ್ಟ್ 40 days ಮುಂದಕ್ಕೆ ಹೋಗಿದೆ. ಈಗ 2021 March 20 and 21 ಎಸ್ ಡಿ ಎ ಎಕ್ಸಾಮ್ ನಡೀತಾ ಇದೆ. ಹಾಗಾದರೆ ಎಫ್ ಡಿ ಎದಲ್ಲಿ ಏನು ಚೇಂಜಸ್ ಇಲ್ಲ, ಕೆ ಎಸ್ ಎಲ್ ಚೇಂಜಸ್ ಇದೆ ಮತ್ತು ಎಸ್ ಡಿ ಎದಲ್ಲೂ ಚೇಂಜಸ್ ಇದೆ. ಓಕೆ, ಸೊ ಭಾಳಷ್ಟು ಜನಕ್ಕೆ ಡೌಟ್ ಇತ್ತು, ನಾವು ಕೆ ಎಸ್ ಮೇನ್ಸ್ ಪ್ರಿಪೇರ್ ಆಗದ ಅಥವಾ ಎಫ್ ಡಿ ಎ ಪ್ರಿಪೇರ್ ಆಗದ ಅಂತ. ಈಗ ದಾರಿ ಕ್ಲಿಯರ್ ಆಗ್ತಾ ಇದೆ, ನೀವು ಫಸ್ಟ್ ಎಫ್ ಡಿ ಎ ಪ್ರಿಪೇರ್ ಆಗ್ಬೋದು, ನಂತರ 40 days ಟೈಮ್ ಸಿಗುತ್ತೆ ಕೆ ಎಸ್ ಸಿ ಪ್ರಿಪೇರ್ ಆಗ್ಬೋದು. ಸೊ ಭಾಳಷ್ಟು ಜನ ಎಫ್ ಡಿ ಎ ಬರೆಯೋರು ಎಸ್ ಡಿ ಎ ಕೂಡ ಬರಿತಾ ಇರ್ತಾರೆ, ಅವ್ರಿಗೂ ಕೂಡ ಭಾಳ ಸಮಯ ಸಿಗ್ತಾ ಇದೆ. ಓಕೆ, ಹಾಗಾದರೆ ಇದೊಂದು ಒಳ್ಳೆಯ ಅವಕಾಶವನ್ನು ಬಳಸ್ಕೊಳ್ಳಿ. ಸೊ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಮತ್ತೊಮ್ಮೆ ಗುಡ್ ಲಕ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.